ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ತಿಳಿಸ್ಕೊಡ್ತಾ ಇರುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿಯಲ್ಲಿ ಬರ್ತಕ್ಕಂಥ ಹೆವಿ ವಾಟರ್ ಬೋರ್ಡ್ ಅಲ್ಲಿ ವಿವಿಧ ಹುದ್ದೆಗಳ ರಿಕ್ರೂಟ್ಮೆಂಟ್ ನಡೀತಾ ಇದ್ದು, ಸೊ ಈ ರಿಕ್ರೂಟ್ಮೆಂಟ್ ಡಿಟೇಲ್ ಆದಂತಹ ಮಾಹಿತಿಯನ್ನು ನಾವೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಹೆವಿ ವಾಟರ್ ಬೋರ್ಡ್ ಅಲ್ಲಿ ರಿಕ್ರೂಟ್ಮೆಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಸೊ ಈ ಕೆಳಗೆ ತಿಳಿಸಿದಂತಹ ಈ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಸೊ ಈ ನೋಟಿಫಿಕೇಶನ್ ಅನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ, ಬನ್ನಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಹೆವಿ ವಾಟರ್ ಬೋರ್ಡ್ ಅಲ್ಲಿ ರಿಕ್ರೂಟ್ ಆದಂತಹ ವಿವಿಧ ಹುದ್ದೆಗಳ ನೋಟಿಫಿಕೇಶನ್ ಇಲ್ಲಿದೆ ಸ್ನೇಹಿತರೆ. ಸೊ ಇದು ಆನ್ಲೈನ್ ಮೋಡ್ ಆಗಿರುತ್ತೆ, ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು 31/1/2020 ಆಗಿರುತ್ತೆ ಸ್ನೇಹಿತರೆ. ಇನ್ನು ಪೋಸ್ಟ್ಗಳು ಯಾವ ರೀತಿಯಾಗಿದ್ದಾವೆ ನೋಡೋಣ, ಬನ್ನಿ. ಸೊ ಒಂದನೇದು ಟೆಕ್ನಿಕಲ್ ಆಫೀಸರ್ ಡಿ ಅಲ್ಲಿ ಅನ್ರಿಸರ್ವ್ಡ್ ಕೆಟಗರಿಯಲ್ಲಿ 28 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಸೊ ಅವುಗಳನ್ನು ಈ ರೀತಿಯಾಗಿ ಕೆಟಗರೈಸ್ ಮಾಡಿದ್ದಾರೆ. ಸೊ ಕೆಮಿಕಲಲ್ಲಿ 21 ವೇಕೆನ್ಸಿಗಳು, ಮೆಕ್ಯಾನಿಕಲಲ್ಲಿ 3 ವೇಕೆನ್ಸಿಗಳು, ಇನ್ಸ್ಟ್ರೂಮೆಂಟೇಷನಲ್ಲಿ 2 ಹುದ್ದೆಗಳು, ಸಿವಿಲಲ್ಲಿ 2 ಹುದ್ದೆಗಳು. ಇವರಿಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ, ಬಿಇ ಅಥವಾ ಬಿ ಟೆಕ್ ಆಗಿರಬೇಕು, ಮಿನಿಮಮ್ 60% ಮಾರ್ಕ್ಸ್ ಆದರೂ ನೀವು ತೆಗೆದುಕೊಂಡಿರಬೇಕು. ಅದ್ರ ಜೊತೆಯಾಗಿ ಎಕ್ಸ್ಪೀರಿಯೆನ್ಸನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ, 4 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 40 ಇಯರ್ಸ್ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಪೇ ಸ್ಕೇಲು 11 ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಅಂದರೆ 67,700 ಇರುತ್ತೆ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಸ್ಕ್ರೀನಿಂಗ್ ಟೆಸ್ಟನ್ನು ನಡೆಸ್ತಾರೆ, ಅದರಗಳ ಆಧಾರದ ಮೇಲೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಲ್ಲಿ ನೀವು ಏನು ಪರ್ಫಾರ್ಮೆನ್ಸ್ ಮಾಡ್ತೀರಿ ಅದರಗಳ ಆಧಾರದ ಮೇಲೆ ಸೆಲೆಕ್ಷನನ್ನು ಮಾಡ್ಕೊತಾರೆ ಸ್ನೇಹಿತರೆ. ಆಮೇಲೆ ಇದಾದ ನಂತರದಲ್ಲಿ ಟ್ರೈನಿಂಗ್ ಕೂಡ ಅವರು ನೀಡ್ತಾರೆ ಸ್ನೇಹಿತರೆ. ಅದಾದ ನಂತರ ಜಾಯಿನ್ ಆದಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಸೊ ಈ ರೀತಿಯಾದಂತಹ ಕೆಲಸಗಳು ಇರ್ತವೆ ಸ್ನೇಹಿತರೆ, ಒಂದ್ಸರಿ ನೋಡ್ಕೊಂಬಿಡಿ. ಕೆಮಿಕಲ್ದವ್ರಿಗೆ ಈ ರೀತಿಯಾಗಿರುತ್ತೆ, ಮೆಕ್ಯಾನಿಕಲ್ದವ್ರಿಗೆ ಈ ರೀತಿಯಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇನ್ಸ್ಟ್ರೂಮೆಂಟೇಷನ್ ಕ್ಯಾಂಡಿಡೇಟ್ಸ್ಗಳಿಗೆ ಈ ರೀತಿಯಾದಂತಹ ನೇಚರ್ ಇರುತ್ತೆ, ನೀವು ಮಾಡ್ತಿರ್ಕಂತಹ ಕೆಲಸದ ನೇಚರ್ ಈ ರೀತಿಯಾಗಿರುತ್ತೆ, ಒಂದ್ಸರಿ ನೋಡ್ಕೊಂಬಿಡಿ. ಎಣ್ಣೆ ಹುದ್ದೆ ಬಂದ್ಬಿಟ್ಟು ಕ್ಯಾಟಗರಿ 1 ಸ್ಟಾಫ್ ಮ್ಯಾಂಡೇಟರಿ ಟ್ರೈನಿ ಅಂತ. ಸೊ ಇಲ್ಲಿರುವಂಥ ಟೋಟಲ್ ಹುದ್ದೆ ಬಂದ್ಬಿಟ್ಟು 65 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಸೊ ಇವರಲ್ಲಿ 34 EWS ಅಲ್ಲಿ, 6 OBCಯಲ್ಲಿ, 12 SCಯಲ್ಲಿ, 7 ST ಅಲ್ಲಿ, 6. ಸೊ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಇದ್ದಾವೆ ಈ ರೀತಿಯಾಗಿ ನೋಡ್ಕೊಂಬಿಡಿ. ಕೆಮಿಕಲಲ್ಲಿ UR ಅಲ್ಲಿ 22, EWS ಅಲ್ಲಿ 4, OBCಯಲ್ಲಿ 9, SCಯಲ್ಲಿ 3, ST ಅಲ್ಲಿ 5, ಟೋಟಲ್ ಬಂದ್ಬಿಟ್ಟು 43. ಮೆಕ್ಯಾನಿಕಲಲ್ಲಿ OBCಯಲ್ಲಿ ಒಂದಿದೆ, ಎಲೆಕ್ಟ್ರಿಕಲಲ್ಲಿ UR ಅಲ್ಲಿ 5, EWS ಅಲ್ಲಿ 1, SCಯಲ್ಲಿ 1, ಟೋಟಲ್ ಬಂದ್ಬಿಟ್ಟು 7. ಇನ್ಸ್ಟ್ರೂಮೆಂಟೇಷನ್ದಲ್ಲಿ ಸೊ UR ಅಲ್ಲಿ 3, EWS ಅಲ್ಲಿ 1, OBCಯಲ್ಲಿ 2, SCಯಲ್ಲಿ 2, ST ಅಲ್ಲಿ 1, ಟೋಟಲ್ ಬಂದ್ಬಿಟ್ಟು 9. ಕೆಮಿಸ್ಟ್ರಿ ಲೆಬೊರೇಟರಿಯಲ್ಲಿ UR ಅಲ್ಲಿ 4, SCಯಲ್ಲಿ 1 ಇದೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಕೆಮಿಕಲ್ದವರಿಗೆ ಡಿಪ್ಲೊಮೋ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಆಗಿರಬೇಕು, ಮೆಕ್ಯಾನಿಕಲ್ದವರಿಗೆ ಡಿಪ್ಲೊಮೋ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು, ಎಲೆಕ್ಟ್ರಿಕಲಲ್ಲಿ ಡಿಪ್ಲೊಮೋ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಸೊ ಇನ್ಸ್ಟ್ರೂಮೆಂಟೇಷನಲ್ಲಿ ಡಿಪ್ಲೊಮೋ ಇನ್ ಇನ್ಸ್ಟ್ರೂಮೆಂಟೇಷನ್ ಆಗಿರಬೇಕು. ಕೆಮಿಸ್ಟ್ರಿದವರಿಗೆ ಮಿನಿಮಮ್ 60% ಮಾರ್ಕ್ಸ್ ತೆಗೆದುಕೊಂಡಿರಬೇಕು, ಎಲ್ಲಿ ಅಂದರೆ MSc ಅಲ್ಲಿ. ಸೊ ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ಅವರು ಸ್ಟಡಿ ಮಾಡಿರಬೇಕು, ಅದ್ರ ಜೊತೆಗೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ, ಸೊ ಯಾವುದಾದ್ರೂ ತೆಗೆದುಕೊಂಡಿರ್ಬೋದು, ಆದರೆ ಕೆಮಿಸ್ಟ್ರಿ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು ಸ್ನೇಹಿತರೆ. ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು 18 ವರ್ಷ, ಮ್ಯಾಕ್ಸಿಮಮ್ 24 ವರ್ಷ ಇರುತ್ತೆ. ಸೆಲೆಕ್ಷನ್ ಮೆಥಡ್ ಈ ರೀತಿಯಾಗಿರುತ್ತದೆ. ಸೊ ಇದರಲ್ಲಿ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಆಬ್ಜೆಕ್ಟಿವ್ ಟೈಪ್ ರಿಟರ್ನ್ ಟೆಸ್ಟ್ ಇರುತ್ತೆ, 2 ತಾಸಿಂದ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಇರುತ್ತೆ. ಸೊ ಪಾರ್ಟ್ ಎಯಲ್ಲಿ 30 ಕ್ವೆಶನ್ಸು, ಪಾರ್ಟ್ ಬಿಯಲ್ಲಿ 20 ಕ್ವೆಶನ್ಸು, ಪಾರ್ಟ್ ಸಿಯಲ್ಲಿ 50 ಕ್ವೆಶನ್ಸ್ಗಳು ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕರೆಕ್ಟ್ ಆದಂಥ ಆನ್ಸರ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ರಾಂಗ್ ಆದಂಥ ಆನ್ಸರ್ಗೆ 1/2 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರದಲ್ಲಿ ಈ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸನ್ನು ತಗೊಂತೀರಿ ಅದರ ಆಧಾರದ ಮೇಲೆ 1:5 ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ
ಪರ್ಸನಲ್ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಸೊ ಮಿನಿಮಮ್ ಮಾರ್ಕ್ಸ್ ಕ್ವಾಲಿಫೈ ಆಗಲಿಕ್ಕೆ 50% ಆದರೂ ಆಗಿರಬೇಕು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ವೇಟೇಜು ಮಾರ್ಕ್ಸ್ ಬಂದುಬಿಟ್ಟು 70% ಸ್ಟೇಜ್ ಒನ್ನಲ್ಲಿ ಅಂದರೆ ರಿಟರ್ನ್ ಟೆಸ್ಟಲ್ಲಿ, 30% ಇನ್ನ ಸ್ಟೇಜ್ ಟು ಅಂದರೆ ಇಂಟರ್ವ್ಯೂವಲ್ಲಿ 30% ಹಿಡಿತಾರೆ ಸ್ನೇಹಿತರೆ. ಅಂದರೆ ರಿಟರ್ನ್ ಟೆಸ್ಟಲ್ಲಿ ಜಾಸ್ತಿ ಹಿಡಿತಾರೆ, ಅಂದರೆ 70% ರಿಟರ್ನ್ ಟೆಸ್ಟಿಂದ ಮಾರ್ಕ್ಸನ್ನು ಹಿಡಿತಾರೆ, ನಿಮ್ಮದು ಇಂಟರ್ವ್ಯೂದು 30% ಹಿಡಿತಾರೆ ಸ್ನೇಹಿತರೆ. ಸೊ ಇವುಗಳ ಏನು ಹುದ್ದೆಗಳಿಗೆ ಡ್ಯೂಟಿಗಳನ್ನು ಈ ರೀತಿಯಾಗಿ ಅಸೈನ್ ಮಾಡಿದ್ದಾರೆ, ಒಂದ್ಸಾರಿ ನೋಡ್ಕೊಂಬಿಡಿ. ಇನ್ನು ಮೂರನೇದು ಬಂದುಬಿಟ್ಟು ಕೆಟಗರಿ 2 ಸ್ಟ್ಯಾಬಿನೇಟೆಡ್ ಟ್ರೈನಿ. ಇದರಲ್ಲಿ ಹುದ್ದೆಗಳು ಬಂದುಬಿಟ್ಟು 92 ಇದ್ದಾವೆ. ಯು ಆರ್ ಅಲ್ಲಿ 46, EWSಲ್ಲಿ 7, OBCಯಲ್ಲಿ 22, SCಯಲ್ಲಿ 16, ST ಒಂದು. ಇಲ್ಲಿರುವಂಥ ಹುದ್ದೆಗಳು ಬಂದುಬಿಟ್ಟು ಪ್ಲಾಂಟ್ ಆಪರೇಟರ್ ಯು ಆರ್ ಅಲ್ಲಿ 32, EWSಲ್ಲಿ 4, OBCಯಲ್ಲಿ 11, SCಯಲ್ಲಿ 9, ಟೋಟಲ್ ಬಂದುಬಿಟ್ಟು 56. ಅದೇ ರೀತಿಯಾಗಿ ಕೆಮಿಸ್ಟ್ರಿ ಲೆಬೊರೇಟರಿಯಲ್ಲಿ ಯು ಆರ್ ಅಲ್ಲಿ 1, OBCಯಲ್ಲಿ 1, ಟೋಟಲ್ ಬಂದುಬಿಟ್ಟು 2 ಇದ್ದಾವೆ ಸ್ನೇಹಿತರೆ. ಸೊ ಇವರಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಈ ರೀತಿಯಾಗಿದೆ, 10+2 ಅಂದರೆ 12th ಏನು ಪಾಸ್ ಆಗಿರಬೇಕು ಸೈನ್ಸಲ್ಲಿ. ಸೊ ಅದರಲ್ಲಿ ಏನಾಗಿರಬೇಕು, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ನೀವು ತೆಗೆದುಕೊಂಡಿರಬೇಕು. 60% ಮಾರ್ಕ್ಸ್ ಅಗ್ರಿಗೇಟನ್ನು ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಕೂಡ. ಸೊ ಕೆಮಿಸ್ಟ್ರಿ ಲೆಬೊರೇಟರಿಯಲ್ಲಿ 10+2 ಅಥವಾ ಇಕ್ವಾಲೆಂಟ್ ಒಂದು ಇದನ್ನು ಕೇಳಿದ್ದಾರೆ, ಸೈನ್ಸ್ ಮಾಡಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ಗಳನ್ನು ಅಲ್ಲಿ ಆಪ್ಷನಲ್ ಆಗಿ ತೆಗೆದುಕೊಂಡಿರಬೇಕು, 60% ಅಗ್ರಿಗೇಟ್ ಆಗಿರಬೇಕು. ಅದೇ ರೀತಿಯಾಗಿ ಎಲೆಕ್ಟ್ರಿಕಲಲ್ಲಿ ಯು ಆರ್ ಅಲ್ಲಿ 2, OBCಯಲ್ಲಿ 1, SCಯಲ್ಲಿ 1, ಟೋಟಲ್ ಬಂದುಬಿಟ್ಟು 4. ಮೆಕ್ಯಾನಿಕಲಲ್ಲಿ ಯು ಆರ್ ಅಲ್ಲಿ 4, EWSಲ್ಲಿ 1, OBCಯಲ್ಲಿ 3, SCಯಲ್ಲಿ 2, ಟೋಟಲ್ ಬಂದುಬಿಟ್ಟು 10. ಮೆಕ್ಯಾನಿಕಲಲ್ಲಿ ಯು ಆರ್ ಅಲ್ಲಿ 1 ಇದೆ. ಸೊ ಅದೇ ರೀತಿಯಾಗಿ ವೆಲ್ಡರಲ್ಲಿ 4, 1, ಟೋಟಲ್ ಬಂದುಬಿಟ್ಟು 8. ಸೊ ಟರ್ನರಲ್ಲಿ 2 ಹುದ್ದೆಗಳು. ಸೊ ಆಮೇಲೆ ಕಾರ್ಪೆಂಟರ್ 1. ಸೊ ಈ ಹುದ್ದೆಗಳಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಈ ರೀತಿಯಾಗಿದೆ, SSC ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಆಗಿರಬೇಕು. ಮಿನಿಮಮ್ ಬಂದುಬಿಟ್ಟು 60 ಅಗ್ರಿಗೇಟ್ ಆಗಿರಬೇಕು. ಅದರ ಜೊತೆಯಾಗಿ ನಿಮ್ಮದು ಟ್ರೇಡ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. ಸೊ ರಿಲೆವೆಂಟ್ ಆದಂತಹ ಒಂದು ಸಬ್ಜೆಕ್ಟಲ್ಲಿ ನಿಮ್ಮದು ಸರ್ಟಿಫಿಕೇಟ್ಸ್ಗಳು ನೀವು ಹೊಂದಿರಬೇಕು, ITI, NASC, NTC. ಸೊ ಈ ರೀತಿಯಾಗಿ ನೀವು ಅಲ್ಲಿ ಸರ್ಟಿಫಿಕೇಟ್ಸನ್ನು ಹೊಂದಿದರೆ ಬರುತ್ತೆ ಸ್ನೇಹಿತರೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 18 ಮಿನಿಮಮ್, ಮ್ಯಾಕ್ಸಿಮಮ್ನು 22 ಇರುತ್ತೆ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಮೆಥಡ್ ಬಂದುಬಿಟ್ಟು, ಸೊ ಇದನ್ನು ಕೂಡ 3 ಸ್ಟೇಜಲ್ಲಿರುತ್ತೆ. Stage 1, Stage 2 ರಿಟರ್ನ್ ಟೆಸ್ಟ್ಗಳಿರುತ್ತೆ, Stage 3 ಏನಿರುತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. Stage 1, Stage 2 ಅಲ್ಲಿ ರಿಟರ್ನ್ ಟೆಸ್ಟ್ಗಳೇನು ಕಂಡಕ್ಟ್ ಮಾಡ್ತಾರಲ್ಲ, ಸೇಮ್ ಡೇನೇ ಎಕ್ಸಾಮಿನೇಷನ್ ನಡೆಸ್ತಾರೆ. ಅಂದರೆ Stage 1, Stage 2 ಎಕ್ಸಾಮಿನೇಷನ್, ಮಾರ್ನಿಂಗ್ ಸೆಷನ್, ಈವ್ನಿಂಗ್ ಸೆಷನ್, ಈ ರೀತಿಯಾಗಿ ಸೆಷನ್ಸ್ಗಳ ಮೂಲಕ ರಿಟರ್ನ್ ಟೆಸ್ಟನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. Stage 1 ಏನಿದೆ ಅಲ್ಲ ಅದು ಪ್ರಿಲಿಮ್ ಟೆಸ್ಟ್ ಆಗಿರುತ್ತೆ. 50 ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳಿರುತ್ತೆ, ಮ್ಯಾಥಮೆಟಿಕ್ಸಿಂದ 20 ಕ್ವೆಶನ್ಸ್ಗಳು, ಸೈನ್ಸಿಂದ 20 ಕ್ವೆಶನ್ಸ್ಗಳು. ಸೊ ಜನರಲ್ ಅವೇರ್ನೆಸ್ ರಿಲೇಟೆಡ್ 10 ಕ್ವೆಶನ್ಸ್ಗಳು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. 1 hour ಡ್ಯೂರೇಷನ್ ಟೈಮ್ ಕೊಡ್ತಾರೆ ಇಲ್ಲಿ. ಆಮೇಲೆ 3 marks ಏನು ಪ್ರತಿಯೊಂದು ಕರೆಕ್ಟ್ ಆನ್ಸರ್ಗೆ 3 marks. ಸೊ ಅದೇ ರೀತಿಯಾಗಿ ಇನ್ಕರೆಕ್ಟ್ ಆದಂತಹ ಆನ್ಸರ್ಗೆ 1 marks ತೆಗಿತಾರೆ ಸ್ನೇಹಿತರೆ. ಸೆಲೆಕ್ಷನ್ಗೆ ಕನ್ಸಿಡರೇಷನ್ ಮಾಡುವಂಥದ್ದು ಎಲ್ಲ ಕ್ಯಾಂಡಿಡೇಟ್ಸ್ಗೆ 40%ಕಿಂತ ಕಡಿಮೆ ಇದ್ದರೆ, ಅಂದರೆ ಜನರಲ್ ಕ್ಯಾಟಗರಿದವ್ರಿಗೆ 40% ಆದರೂ ತೆಗೆದುಕೊಳ್ಬೇಕು ಮಿನಿಮಮ್ಮು. ಸೊ ಇಲ್ಲಿ ಉಳಿದಂಥ ಕ್ಯಾಟಗರಿದವ್ರಿಗೆ 30 ಅಟ್ಲೀಸ್ಟ್ ತೆಗೆದುಕೊಂಡಿರಬೇಕು ಸ್ನೇಹಿತರೆ ಪ್ರಿಲಿಮಿನರಿ ಟೆಸ್ಟಲ್ಲಿ. ಸೊ ಅದೇ ರೀತಿಯಾಗಿ Stage 1 ಆದಂಥ ಕ್ಯಾಂಡಿಡೇಟ್ಸ್ ಎಲ್ಲರೂ Stage 2 ಟೆಸ್ಟನ್ನು ಕೂಡ ತೆಗೆದುಕೊಳ್ಬೋದು, ಅದು ಅಡ್ವಾನ್ಸ್ ಟೆಸ್ಟ್ ಆಗಿರುತ್ತೆ. ಸೊ ಅಡ್ವಾನ್ಸ್ ಟೆಸ್ಟಲ್ಲಿ ಕೂಡ 50 ಇರುತ್ತೆ ಸ್ನೇಹಿತರೆ. ಸೊ ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳು ಇರುತ್ತೆ ಸ್ನೇಹಿತರೆ. ಸೊ ಇದು 12th standard ಲೆವೆಲಲ್ಲಿ ಇರ್ತವೆ ಕ್ವೆಶನ್ಸ್ಗಳು. ಸೊ ಏನು ಈ ರೀತಿಯಾಗಿ ಮಾರ್ಕ್ಸ್ ಅಂದರೆ ಪ್ರತಿಯೊಂದು ಕರೆಕ್ಟ್ ಆದಂಥ ಆನ್ಸರ್ಗೆ 3 marks ಕೊಡ್ತಾರೆ ತಪ್ಪಾದಂಥ ಉತ್ತರಕ್ಕೆ. ಸೊ 1 ಕಡಿತಗೊಳಿಸಲಾಗುತ್ತೆ. ಅದಕ್ಕೆ 30% ಆದರೂ ತೆಗೆದುಕೊಳ್ಬೇಕು ಜನರಲ್ದವರು. ಉಳಿದಂಥ ಕ್ಯಾಂಡಿಡೇಟ್ಸ್ಗಳು 20% ಆದರೂ ತೆಗೆದುಕೋಬೇಕು. ಮೆರಿಟ್ ಲಿಸ್ಟ್ಗಳೇನಿದಾವಲ್ಲ, ಸೊ ನೀವು ಏನು ಸ್ಕೋರ್ ಮಾಡಿದ್ದೀರಿ ಅದರಗಳ ಆಧಾರದ ಮೇಲೆ ಅವರು ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಇದಾದ ನಂತರದಲ್ಲಿ Test 1, Test 2 ಆದ ನಂತರದಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ ಸ್ನೇಹಿತರೆ. ಸೊ ಸ್ಕಿಲ್ ಟೆಸ್ಟಲ್ಲಿ ಅಂದರೆ 3rd test ಬರಿಬೇಕಿತ್ತಂದರೆ Test 1, Test 2 ಅಲ್ಲಿ ನೀವು ಪಡೆದಂತಹ Stage 2 ಅಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ 1:5 ಕ್ಯಾಂಡಿಡೇಟ್ಸ್ಗಳನ್ನು ಏನು ಸ್ಕಿಲ್ ಟೆಸ್ಟ್ಗೆ ಕರೆಯಲಾಗುತ್ತೆ. ಸ್ಕಿಲ್ ಟೆಸ್ಟಲ್ಲಿ ಕ್ಯಾಂಡಿಡೇಟ್ಸ್ಗಳು ಸೆಲೆಕ್ಟ್ ಆದ ನಂತರದಲ್ಲಿ ಸೊ ಅವ್ರನ್ನ ಸೆಲೆಕ್ಷನ್ ಪ್ರೊಸೆಸ್ಗೆ ತೆಗೆದುಕೊಳ್ತಾರೆ ಸ್ನೇಹಿತರೆ. ಸೊ ಕ್ಯಾಂಡಿಡೇಟ್ಸ್ಗಳು ಸೆಲೆಕ್ಟ್ ಆದ ನಂತರದಲ್ಲಿ ನಿಮ್ಮ
ಕೆಲಸದ ರೀತಿ ಈ ರೀತಿಯಾಗಿರುತ್ತೆ, ಒಂದ್ಸರಿ ನೋಡ್ಕೊಂಬಿಡಿ. ಸೊ ವಿವಿಧ ಕ್ಯಾಟಗರಿಯಲ್ಲಿ ಬೇರೆ ಬೇರೆಯಾದಂತಹ ಜವಾಬ್ದಾರಿಗಳು ಇಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ. ಆ ಎಲ್ಲ ಜವಾಬ್ದಾರಿಗಳು ಮಾಡಲಿಕ್ಕೆ ನಾವು ರೆಡಿ ಆಗಿರ್ಬೇಕಾಗತ್ತೆ. ಇನ್ನು ಅಪ್ಪರ್ ಏಜ್ ಲಿಮಿಟ್ ಕ್ಯಾಟಗರಿ ಇದ್ದವರಿಗೆ ಏನು ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗಳಿಗೆ ಸೊ 5 ವರ್ಷದ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿಯಾಗಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷ. ಸೊ ಅದೇ ರೀತಿಯಾಗಿ 5 ವರ್ಷವನ್ನ ನೀಡಲಾಗುತ್ತೆ ಜಮ್ಮು ಮತ್ತು ಕಾಶ್ಮೀರ್ ಡಿವಿಷನ್ದವರಿಗೆ. ಸೊ ಅದೇ ರೀತಿಯಾಗಿ 5 ವರ್ಷ ನೀಡಲಾಗುತ್ತೆ. ಸೆಲೆಕ್ಟ್ ಆದ ನಂತರದಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ನಡೆಸ್ತಾರೆ ಸ್ನೇಹಿತರೆ. ನೈಟ್ ಬ್ಲೈಂಡ್ನೆಸ್ ಅಥವಾ ಕಲರ್ ಬ್ಲೈಂಡ್ನೆಸ್ ಇದ್ದರೆ ಅವರು ಕ್ವಾಲಿಫೈ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಹೈಟ್ ಬಂದುಬಿಟ್ಟು 152 ಸೆಂಟಿಮೀಟರ್ ಮತ್ತು 148 ಆಗಿರಬೇಕು. ಅಂದರೆ ಮೇಲ್ಗಳಿಗೆ ಸೊ 152, ಫೀಮೇಲ್ಗಳಿಗೆ 148. ಸೊ ವೇಟ್ ಬಂದುಬಿಟ್ಟು ಸೊ ಈ ರೀತಿಯಾಗಿದೆ ಸ್ನೇಹಿತರೆ, 18.5 less than 25. ಅದೇ ರೀತಿಯಾಗಿ 17 to 18.5. ಸೊ ಈ ರೀತಿಯಾಗಿದೆ. ವಿಷನ್ ಬಂದುಬಿಟ್ಟು 6/18, ಸೊ 6/6 ಈ ರೀತಿಯಾಗಿ. ನಿಯರ್ ವಿಷನ್ N8 ಈ ರೀತಿಯಾಗಿರಬೇಕು ಸ್ನೇಹಿತರೆ. ಈ ಫಿಸಿಕಲ್ ಟೆಸ್ಟಲ್ಲಿ ನೀವು ಪರ್ಫಾರ್ಮೆನ್ಸ್ ಸರಿಯಾಗಿರಲಿಲ್ಲ ಅಂದರೆ ಇಂಟರ್ವ್ಯೂಗೆ ಅಥವಾ ಸ್ಕಿಲ್ ಟೆಸ್ಟ್ಗೆ ಅಲೋವ್ ಮಾಡೋದಿಲ್ಲ ಸ್ನೇಹಿತರೆ. ಅದಾದ ನಂತರದಲ್ಲಿ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ ಸ್ನೇಹಿತರೆ. ಟ್ರೈನಿಂಗ್ ಇದ್ದಿದ್ದು ಬಂದುಬಿಟ್ಟು ಸೊ ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2 ಎರಡು ಟ್ರೈನಿದವರಿಗೆ ಏನಿರುತ್ತೆ, 2 ವರ್ಷದ ಒಂದು ಟ್ರೈನಿಂಗ್ ಡ್ಯೂರೇಷನ್ ಇರುತ್ತೆ ಸ್ನೇಹಿತರೆ. ಸೊ ಇವ್ರಗಳಿಗೆ ಸ್ಟೈಫಂಡ್ಗಳನ್ನು ಈ ರೀತಿಯಾಗಿ ನೀಡಲಾಗುತ್ತೆ. ಕ್ಯಾಟಗರಿ 1 ಟ್ರೈನಿದವರಿಗೆ ಸೊ ಮೊದಲೇ ವರ್ಷದಲ್ಲಿ 16,000, ಎರಡನೇ ವರ್ಷದಲ್ಲಿ 18,000. ಕ್ಯಾಟಗರಿ 2ದವರಿಗೆ 10,500, ಸೊ ಎರಡನೇ ವರ್ಷದಲ್ಲಿ 12,500 ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಒಳಗೂ ನಾವು ವರ್ಕ್ ಮಾಡ್ತೀವ ಅಂತ ಒಂದು ಬಾಂಡ್ ಕೂಡ ಮಾಡ್ಕೊತಾರೆ ಸ್ನೇಹಿತರೆ. ಇನ್ನು ಟ್ರೈನಿಂಗ್ ಆದ ನಂತರದಲ್ಲಿ ಕ್ಯಾಟಗರಿ 1ನಲ್ಲಿ ಬರ್ತಕ್ಕಂಥ ಸೈಂಟಿಫಿಕ್ ಅಸಿಸ್ಟೆನ್ಸಿದವರಿಗೆ ಪೇ ಸ್ಕೇಲ್ ಈ ರೀತಿಯಾಗಿರುತ್ತೆ, 44,900 ಇರುತ್ತೆ ಸ್ನೇಹಿತರೆ. ಇನ್ನು ಕ್ಯಾಟಗರಿ 2ಅಲ್ಲಿ ಅಂದರೆ ಟೆಕ್ನಿಷಿಯನ್ ಬಿ, ಟೆಕ್ನಿಷಿಯನ್ ಸಿ ಇವರಿಗೆ 3 ಲೆವೆಲ್ 4ಅಲ್ಲಿ ನೀಡಲಾಗುತ್ತೆ. ಅಂದರೆ 21,700, ಆಮೇಲೆ ಸಿದವರಿಗೆ 25,500 ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ನರ್ಸ್ ಅಂತ. ಸೊ ಎ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಅಲ್ಲಿ ಬರ್ತಾರೆ. ಸೊ ಇಲ್ಲಿರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು 4, ಯು ಆರ್ ಅಲ್ಲಿ 2, ಒ ಬಿ ಸಿ ಅಲ್ಲಿ 1, ಎಸ್ ಟಿ ಅಲ್ಲಿ 1 ಇದೆ ಸ್ನೇಹಿತರೆ. ಸೊ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 12th ಸ್ಟ್ಯಾಂಡರ್ಡ್ ಡಿಪ್ಲೊಮೋ ಇನ್ ನರ್ಸಿಂಗ್ ಆಗಿರಬೇಕು. ಸೊ ಅದೇ ರೀತಿಯಾಗಿ ಬಿ ಎಸ್ ಸಿ ನರ್ಸಿಂಗ್ ಅಥವಾ ನರ್ಸಿಂಗ್ ಎ ಸರ್ಟಿಫಿಕೇಟನ್ನು ಹೊಂದ್ಬಿಟ್ಟು ಸೊ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದಂಥ 3 ವರ್ಷ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗಿತ್ತು. ಸೊ ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ ಆಗಿರುತ್ತೆ ಸ್ನೇಹಿತರೆ. ಇನ್ನು ಇವ್ರದ್ದು ಪೇ ಸ್ಕೇಲ್ ಅಂದರೆ ಲೆವೆಲ್ 7ಅಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ, 44,900 ಇರುತ್ತೆ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಮೆಥಡ್ ಬಂದುಬಿಟ್ಟು ಸ್ಟೇಜ್ 1 ಸ್ಟೇಜ್ 2 ಅಂತ ಇರುತ್ತೆ. ಸ್ಟೇಜ್ 1 ಪ್ರಿಲಿಮಿನರಿ ಟೆಸ್ಟ್ ಇರುತ್ತೆ, ಸ್ಟೇಜ್ 2 ಅಡ್ವಾನ್ಸ್ ಟೆಸ್ಟು, ಅದಾದ ನಂತರದಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಸ್ಟೇಜ್ 1 ಸ್ಟೇಜ್ 2 ಏನಿದಾವಲ್ಲ ಅವು ರಿಟರ್ನ್ ಟೆಸ್ಟ್ಗಳು ಇರುತ್ತವೆ ಸ್ನೇಹಿತರೆ. ಎಲ್ಲ ಕ್ಯಾಂಡಿಡೇಟ್ಸ್ಗಳು ಸ್ಟೇಜ್ 1 ಮತ್ತು ಸ್ಟೇಜ್ 2 ಎರಡು ಎಕ್ಸಾಮ್ಸ್ಗಳನ್ನು ಬರೀಬಹುದು. ಆದರೆ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ಸ್ಟೇಜ್ 3ಗೆ ಅಂದರೆ ಸ್ಕಿಲ್ ಟೆಸ್ಟ್ಗೆ ಅಥವಾ ಇಂಟರ್ವ್ಯೂಗೆ ಕರೆಯಲಾಗುತ್ತೆ ಸ್ನೇಹಿತರೆ. ಸೊ ಇವ್ರದ್ದು ಡ್ಯೂಟಿ, ಅಸೈನ್ ಮಾಡಿದಂಥ ಡ್ಯೂಟಿ ಈ ರೀತಿಯಾಗಿದೆ ಸ್ನೇಹಿತರೆ, ಒಂದ್ಸರಿ ನೋಡ್ಕೊಂಬಿಡಿ. ಅದೇ ರೀತಿಯಾಗಿ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಸಿವಿಲ್ ಅಲ್ಲಿ ಟೋಟಲ್ ಬಂದಂತಹ ಹುದ್ದೆಗಳು ಬಂದ್ಬಿಟ್ಟು 5, ಯು ಆರ್ ಅಲ್ಲಿ 1, ಒ ಬಿ ಸಿ ಅಲ್ಲಿ 2, ಎಸ್ ಸಿ ಅಲ್ಲಿ 1, ಎಸ್ ಟಿ ಅಲ್ಲಿ 1. ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮೊ ಆಗಿರಬೇಕು, ಸ್ಪೆಷಲಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. 60 ಮಾರ್ಕ್ಸ್ ಆದರೂ ನೀವು ಅಗ್ರಿಗೇಟು ಮಾಡಿರಬೇಕು. ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ ಇರುತ್ತೆ ಸ್ನೇಹಿತರೆ. ಇನ್ನು ಪೇ ಬಂದ್ಬಿಟ್ಟು 35,400 ಇರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಡಿ ಎ ಕೂಡ ನೀಡಲಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ರಿಟರ್ನ್ ಟೆಸ್ಟ್ ಅದಾದ ನಂತರದಲ್ಲಿ ಅಂದರೆ ರಿಟರ್ನ್ ಟೆಸ್ಟಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳನ್ನು ನೀಡಲಾಗುತ್ತೆ. ಅದು 2 ತಾಸುಗಳ ಒಂದು ಕ್ವೆಶನ್ ಪೇಪರ್ ಇರುತ್ತೆ ಸ್ನೇಹಿತರೆ. ಇದನ್ನು ಕೂಡ ಪಾರ್ಟ್ ಎ ಬಿ ಸಿ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಸ್ನೇಹಿತರೆ. ಪಾರ್ಟ್ ಎಯಲ್ಲಿ 30 ಕ್ವೆಶನ್ಸ್ಗಳು, ಪಾರ್ಟ್ ಬಿಯಲ್ಲಿ 20 ಕ್ವೆಶನ್ಸ್ಗಳು, ಪಾರ್ಟ್ ಸಿಯಲ್ಲಿ 50 ಕ್ವೆಶನ್ಸ್ಗಳು. ಸೊ ಪ್ರತಿಯೊಂದು ಕರೆಕ್ಟ್ ಆದ ಆನ್ಸರ್ಗೆ 1 ಮಾರ್ಕ್ಸು, ತಪ್ಪಾದ ಉತ್ತರಕ್ಕೆ 0.5 ಮಾರ್ಕ್ಸನ್ನು ಕಡೆಯಲಾಗುತ್ತೆ. ಸೊ ನೀವು ಪಡೆದಂಥ ಅಂಕಗಳ ಆಧಾರದ ಮೇಲೆ 1:5 ಕ್ಯಾಂಡಿಡೇಟ್ಸ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಟರ್ವ್ಯೂಗೆ ಕರೀತಾರೆ. ಇನ್ನು ಅವರಿಗೆ ಅಸೈನ್ ಮಾಡಿದಂಥ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ.
ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ. ಸೊ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಒಂದು, ಅದು ಒ ಬಿ ಸಿಯಲ್ಲಿದೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ನು ಬಿ ಎಸ್ ಸಿ 60% ಆದರೂ ಮಾಡಿರಬೇಕು, ಅಥವಾ ಬಿ ಎಸ್ ಸಿ ಮಿನಿಮಮ್ 50% ಮಾಡಿಬಿಟ್ಟು ಪ್ಲಸ್ ಒಂದು ವರ್ಷ ಡಿಪ್ಲೊಮಾ ಮಾಡಿದ್ರು ಕೂಡ ನಡೆಯುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ಮು 30 ವರ್ಷ. ಇನ್ನು ಪೇ ಸ್ಕೇಲ್ ಬಂದ್ಬಿಟ್ಟು 35,400 ಇರುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಸೊ ರಿಟರ್ನ್ ಟೆಸ್ಟು 2 ಅವರ್ಸ್ ಡ್ಯೂರೇಷನ್ದು ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದರಲ್ಲಿ ಪಾರ್ಟ್ ಎ ಪಾರ್ಟ್ ಸಿ ಅಂತ ಇರುತ್ತೆ. ಪಾರ್ಟ್ ಎಯಲ್ಲಿ 30 ಕ್ವಶನ್ಸ್ಗಳು, ಪಾರ್ಟ್ ಬಿಯಲ್ಲಿ 20 ಕ್ವಶನ್ಸ್ಗಳು, ಪಾರ್ಟ್ ಸಿಯಲ್ಲಿ 50 ಕ್ವಶನ್ಸ್ಗಳು. ಸರಿಯಾದ ಉತ್ತರಕ್ಕೆ 1 ಅಂಕ, ತಪ್ಪಾದ ಉತ್ತರಕ್ಕೆ 0.5 ಮಾರ್ಕ್ಸನ್ನು ಕಡೆಯಲಾಗುವುದು. ಸೊ ನೀವು ರಿಟರ್ನ್ ಟೆಸ್ಟ್ನ ಆಧಾರದ ಮೇಲೆ 1:5 ಅಲ್ಲಿ ಕ್ಯಾಂಡಿಡೇಟ್ಸ್ಗಳನ್ನು ಇಂಟರ್ವ್ಯೂಗೆ ಕರೆಯಲಾಗುವುದು. ಇಂಟರ್ವ್ಯೂನಲ್ಲಿ ಕೂಡ 50% ನಿಮ್ಮದು ಸ್ಕೋರ್ ಮಾಡಲೇಬೇಕು, ಮಿನಿಮಮ್ ಸ್ಕೋರು. ಸೊ ಅದೇ ರೀತಿಯಾಗಿ ವೇಟೇಜ್ ಈ ರೀತಿಯಾಗಿದೆ. ರಿಟರ್ನ್ ಟೆಸ್ಟ್ ಆದ ಅಂಕಗಳನ್ನು 70% ಹಿಡಿಯಲಾಗುತ್ತೆ, ಆಮೇಲೆ ಇಂಟರ್ವ್ಯೂದು 30% ಹಿಡಿಯಲಾಗುತ್ತೆ. ಸೊ ನಿಮಗೆ ಅಸೈನ್ ಮಾಡೋದಂಥ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ. ಇದರಲ್ಲಿ ಒಂದಿದೆ ಒ ಬಿ ಸಿಯಲ್ಲಿದೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಿ ಎಸ್ ಸಿ, ಅದ್ರ ಜೊತೆಯಾಗಿ 1 ಇಯರ್ಸ್ ಡಿಪ್ಲೊಮಾ ಕೂಡ ಕೇಳಿದ್ದಾರೆ. ಏಜ್ ಲಿಮಿಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ. ಸೊ ಪೇ ಸ್ಕೇಲು 6 ಅಲ್ಲಿ ನೀಡಲಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ಸು ಸೇಮ್, ರಿಟರ್ನ್ ಟೆಸ್ಟ್ ಮತ್ತು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ರಿಟರ್ನ್ ಟೆಸ್ಟು ಆಬ್ಜೆಕ್ಟಿವ್ ಟೈಪು 2 ಅವರ್ಸ್ ಡ್ಯೂರೇಷನ್ ಇರುತ್ತೆ. ಪಾರ್ಟ್ ಎ ಪಾರ್ಟ್ ಬಿ ಸಿ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಕರೆಕ್ಟ್ ಆದ ಉತ್ತರಕ್ಕೆ 1 ಅಂಕ, ತಪ್ಪಾದ ಉತ್ತರಕ್ಕೆ 0.5 ಮಾರ್ಕ್ಸನ್ನು ಡಿಡಕ್ಟ್ ಮಾಡಲಾಗುತ್ತೆ. ಇಲ್ಲಿ ಕೂಡ 1:5 ಅಲ್ಲಿ ಕ್ಯಾಂಡಿಡೇಟ್ಸ್ಗಳನ್ನ ಕರೆಯಲಾಗುತ್ತೆ. ವೇಟೇಜ್ ಕೂಡ ಸೇಮ್ ಇರುತ್ತೆ, ಮೇಲೆ ಹೇಳಿದವಲ್ಲ. ಅದೇ ರೀತಿಯಾಗಿ ಇವ್ರಿಗೆ ಅಸೈನ್ ಮಾಡುವಂಥ ಜಾಬ್ ನೇಚರ್ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ಸೊ ಅದಾದ ನಂತರದಲ್ಲಿ ಟೆಕ್ನಿಷಿಯನ್ ಸಿ, ಟೆಕ್ನಿಷಿಯನ್ ಸಿ ಅಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 3 ಇದಾವೆ. ಇವರಲ್ಲಿ 2 ಒ ಬಿ ಸಿಯಲ್ಲಿ, 1 ಎಜುಕೇಷನಲ್ ಕ್ವಾಲಿಫಿಕೇಷನ್, 60% ಮಾರ್ಕ್ಸನ್ನು ನೀವು ತೆಗೆದುಕೊಂಡಿರಬೇಕು. ಇನ್ನು ಎಸ್ ಎಸ್ ಸಿ. ಸೊ ಅದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಕೇಳಿದ್ದಾರೆ, ಮಿನಿಮಮ್ 4 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ನಿಮ್ಮದು ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 29 ವರ್ಷ. ಸೊ ಪೇ ಸ್ಕೇಲ್ ಬಂದ್ಬಿಟ್ಟು 4, ಆಮೇಲೆ ಮೋಡ್ ಆಫ್ ಸೆಲೆಕ್ಷನ್ನು, ಸೆಲೆಕ್ಷನ್ ಮೇಲೆ ಏನು ತಿಳಿಸಿದಾರಲ್ಲ. ಸೊ ಅದೇ ರೀತಿಯಾಗಿ ಪ್ರಿಲಿಮಿನರಿ ಟೆಸ್ಟು, ಅಡ್ವಾನ್ಸ್ ಟೆಸ್ಟ್, ಆಮೇಲೆ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ. ಇವುಗಳ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ. ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂದರೆ ನಿಮ್ಮದು ಫಿಸಿಕಲ್ ಟೆಸ್ಟಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸ್ಪೆಷಲಿ ನೈಟ್ ಅಥವಾ ಕಲರ್ ಬ್ಲೈಂಡ್ನೆಸ್ ಇತ್ತಂದರೆ ಅವರು ಕ್ವಾಲಿಫೈ ಇರೋದಿಲ್ಲ ಸ್ನೇಹಿತರೆ. ನಿಮ್ಗೆ ಅಸೈನ್ ಮಾಡುವಂಥ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ಸಬ್ ಆಫೀಸರ್ ಅಂತ. ನಂಬರ್ ಆಫ್ ಪೋಸ್ಟ್ಗಳು 5, ಇವರಲ್ಲಿ 3, ಒ ಬಿ ಸಿಯಲ್ಲಿ 2. ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಸ್ ಎಸ್ ಸಿ ಪಾಸ್ ಆಗಿರಬೇಕು. ಅದ್ರ ಜೊತೆಯಾಗಿ ನಿಮ್ಮದು ಲೈಸೆನ್ಸ್ ಇತ್ತಂದರೆ ಅವರಿಗೆ ಜಾಸ್ತಿ ಪ್ರಿಫರೆನ್ಸನ್ನು ನೀಡಲಾಗುತ್ತೆ. ಎಕ್ಸ್ಪೀರಿಯೆನ್ಸು 12 ವರ್ಷ ಕೇಳಿದ್ದಾರೆ. ಅದೇ ರೀತಿಯಾಗಿ ಏಜ್ ಲಿಮಿಟು 40 ವರ್ಷಕ್ಕಿಂತ ಹೆಚ್ಚಿರಬಾರ್ದು. ಅದು ನಿಮ್ದೇನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ಅವ್ರಿಗೆ 5 ವರ್ಷದ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ನೀಡಲಾಗುತ್ತೆ. ಸೊ ಇಲ್ಲಿ ಪೇ ಸ್ಕೇಲ್ ಬಂದ್ಬಿಟ್ಟು 6 ಅಲ್ಲಿ ನೀಡಲಾಗುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡು, ಸೊ ಹೈಟು 165 ಸೆಂಟಿಮೀಟ್ರು, ವೇಟು 50 ಕೆಜಿ ಮಿನಿಮಮ್, ಚೆಸ್ಟ್ 81 ಸೆಂಟಿಮೀಟರ್. ಅದೇ ರೀತಿಯಾಗಿ 6x6 ನಿಮ್ಮದು ಐ ಸೈಟನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ಮೋಡ್ ಆಫ್ ಸೆಲೆಕ್ಷನ್ ಬಂದ್ಬಿಟ್ಟು ಇಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ, ಅದೇ ರೀತಿಯಾಗಿ ಫಿಸಿಕಲ್ ಟೆಸ್ಟ್ ಕೂಡ ನೀಡಲಾಗುತ್ತೆ. 1 Stage 1 ಪ್ರಿಲಿಮಿನರಿ ಟೆಸ್ಟ್, Stage 2 ಅಲ್ಲಿ ಅಡ್ವಾನ್ಸ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ನಿಮ್ಮದು ಫಿಸಿಕಲ್ ಅಸಿಸ್ಟೆಂಟ್ ಅಂದರೆ ಟೆಸ್ಟ್ ಕೂಡ ಇಲ್ಲಿ ಕೇಳಲಾಗುತ್ತೆ. ರಿಟರ್ನ್ ಟೆಸ್ಟ್ದು Stage 1, Stage 2 ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಸೊ ನಿಮ್ಮದು ಅಸೈನ್ ಮಾಡುವಂಥ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ಸ್ಟಿನೋಗ್ರಾಫರ್ Grade 2 ಅಲ್ಲಿ. ಸೊ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 2 ಇದಾವೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಮೆಟ್ರಿಕ್ಯುಲೇಷನ್ ಕೇಳಿದ್ದಾರೆ. ಅದೇ ರೀತಿಯಾಗಿ ನಿಮ್ಮದು ಟೈಪಿಂಗ್ ಸ್ಪೀಡ್ ಕೂಡ ಕೇಳಿದ್ದಾರೆ. ಮಿನಿಮಮ್ ಸ್ಪೀಡ್ 100 words per minute ನಮ್ಮದು ಇಂಗ್ಲೀಷಲ್ಲಿ ಶಾರ್ಟ್ ಹ್ಯಾಂಡ್ ಬರೀಲಿಕ್ಕೆ ಬರ್ತಿರಬೇಕು. ಅದೇ ರೀತಿಯಾಗಿ 45 words per minute ಇನ್ ಇಂಗ್ಲೀಷ್. ಟೈಪ್ರೈಟಿಂಗ್ ಸ್ಪೀಡು 45, ಪ್ರತಿ ನಿಮಿಷಕ್ಕೆ 45 words ಟೈಪ್ ಮಾಡುವಂಥ ಕೆಪಾಸಿಟಿ. ಅದೇ ರೀತಿಯಾಗಿ ಶಾರ್ಟ್ ಹ್ಯಾಂಡನ್ನು 100 words per minute ಅಲ್ಲಿ ನೀವು ಮಾಡ್ತಿರಬೇಕು. ಅದೇ ರೀತಿಯಾಗಿ ಡಿಸೈರೇಬಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಕಂಪ್ಯೂಟರ್ ಅಪ್ಲಿಕೇಶನ್, ಡೇಟಾ ಎಂಟ್ರಿ, ಡೇಟಾ ಪ್ರೊಸೆಸಿಂಗ್ ನಾಲೇಜ್ ನಿಮ್ಮ ಹತ್ರ ಇರಬೇಕು. ಏಜ್ ಲಿಮಿಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 27 ವರ್ಷ. ಇನ್ನು ಇವ್ರಿಗೆ ಪೇ ಸ್ಕೇಲ್ ಬಂದ್ಬಿಟ್ಟು
ಲೆವೆಲ್ ಸಿಕ್ಸ್ ಪ್ಲಸ್ ಡಿ ಎನ ನೀಡಲಾಗುತ್ತೆ. ಮೋಡ್ ಆಫ್ ಸೆಲೆಕ್ಷನ್ನು, ಸೊ ಲೆವೆಲ್ ಒನ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಅಂದರೆ ಜನರಲ್ ಇಂಗ್ಲೀಷು, ಜನರಲ್ ನಾಲೆಜು, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಸೊ ಇವುಗಳ ಆಧಾರದ ಮೇಲೆ ಟೆಸ್ಟ್ಗಳನ್ನು ಅಂದರೆ ಈ ಸಿಲೆಬಸ್ಸನ್ನು ಇಟ್ಕೊಂಡ್ಬಿಟ್ಟು ಟೆಸ್ಟನ್ನು ತೆಗೆದುಕೊಳ್ತಾರೆ. ಇದು ಲೆವೆಲ್ ಒನ್ ಟೆಸ್ಟು. ಲೆವೆಲ್ ಟೂ ಅಲ್ಲಿ ನಿಮ್ಮದು ಟೈಪಿಂಗ್ ಟೆಸ್ಟ್, ಅಂದರೆ ಸ್ಟೆನೋಗ್ರಾಫಿಕಲ್ ಸ್ಕಿಲ್ ಟೆಸ್ಟನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ನಿಮ್ಗೆ ಅಸೈನ್ ಮಾಡುವಂಥ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಇದೆ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಗ್ರೂಪ್ ಸಿ ಅಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 8 ಇದಾವೆ. ಯು ಆರ್ ಅಲ್ಲಿ 4, ಓ ಬಿ ಸಿ ಅಲ್ಲಿ 2, ಎಸ್ ಸಿ ಅಲ್ಲಿ 1, ಎಸ್ ಟಿ ಅಲ್ಲಿ 1. ಕ್ವಾಲಿಫಿಕೇಶನ್, ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೆಟ್ರಿಕ್ಯುಲೇಷನ್ ಕೇಳಿದ್ದಾರೆ. ಮಿನಿಮಮ್ ಸ್ಪೀಡ್ ಅಂದರೆ ಟೈಪಿಂಗ್ ಸ್ಪೀಡು 80 ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲಿಷ್ ಸ್ಟೆನೋಗ್ರಫಿ. ಸೊ ಟೈಪಿಂಗ್ ಸ್ಪೀಡು 30 ವರ್ಡ್ಸ್ ಪರ್ ಮಿನಿಟ್. ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು 18 ವರ್ಷ, ಮ್ಯಾಕ್ಸಿಮಮ್ 27 ವರ್ಷ. ಸೊ ಇವ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 4 ಇರುತ್ತೆ, ಪ್ಲಸ್ ಡಿ ಎನ ನೀಡಲಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ಸು ಲೆವೆಲ್ 1 ಟೆಸ್ಟ್ ಇರುತ್ತೆ, ಅದಾದಮೇಲೆ ಸ್ಟೆನೋಗ್ರಫಿಕಲ್ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ನಿಮ್ಗೆ ಅಸೈನ್ ಮಾಡುವಂಥ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ನಂತರದಲ್ಲಿ ಅಪ್ಪರ್ ಡಿವಿಷನ್ ಕ್ಲರ್ಕ್, ಇವರು ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 18, ಯು ಆರ್ ಅಲ್ಲಿ 4, ಇ ಡಬ್ಲ್ಯೂ ಎಸ್ ಅಲ್ಲಿ 1, ಓ ಬಿ ಸಿ ಅಲ್ಲಿ 5, ಎಸ್ ಸಿ ಅಲ್ಲಿ 4, ಎಸ್ ಟಿ ಅಲ್ಲಿ 1. ಇವ್ರದ್ದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಡಿಗ್ರಿಯನ್ನು ಕೇಳಿದ್ದಾರೆ. 50% ಅದು ಅಗ್ರಿಗೇಟ್ ಮಾಡಿರಬೇಕು. ಡಿಸೈರೇಬಲು ಮಿನಿಮಮ್ ಸ್ಪೀಡ್ ಅಂದರೆ ಇಂಗ್ಲೀಷ್ ಟೈಪ್ ರೈಟಿಂಗ್ ಸ್ಪೀಡ್ ಬಂದ್ಬಿಟ್ಟು 30 ವರ್ಡ್ಸ್ ಪರ್ ಮಿನಿಟ್ ಇರಬೇಕು. ಕಂಪ್ಯೂಟರ್ ಡೇಟಾ ಪ್ರೊಸೆಸಿಂಗ್ ನಾಲೆಜನ್ನು ಹೊಂದಿರಬೇಕು. ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 27 ವರ್ಷ. ಇದು ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 4 ಪ್ಲಸ್ ಡಿ ಎನ ನೀಡಲಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ಸು ಲೆವೆಲ್ ಒನ್ ಅಲ್ಲಿ ಟೆಸ್ಟು, ಅದಾದಮೇಲೆ ಲೆವೆಲ್ 2 ಅಲ್ಲಿ ಇಂಗ್ಲೀಷ್ ಮತ್ತು ಕಾಂಪ್ರಹೆನ್ಷನ್ ಇದ್ರ ಮೇಲೆ ಟೆಸ್ಟನ್ನು ನೀಡಲಾಗುತ್ತೆ. ಅದಾದಮೇಲೆ ಲೆವೆಲ್ 1 ಪಾಸ್ ಆದವರಿಗೆ ಮಾತ್ರ ಲೆವೆಲ್ 2 ಬರಲಿಕ್ಕೆ ಅವಕಾಶ ಇರುತ್ತೆ. ಈ ಮಾರ್ಕ್ಸ್ಗಳನ್ನು ಸೆಲೆಕ್ಷನ್ ಪ್ರೊಸೆಸ್ಗೆ ಕನ್ಸಿಡರ್ ಮಾಡಲ್ಲ. ಆದರೆ ಲೆವೆಲ್ 2 ಅಲ್ಲಿ ನೀವು ಪಡೆದಂತಹ ಮಾರ್ಕ್ಸ್ಗಳ ಆಧಾರ ಮೇಲೆ ಸೆಲೆಕ್ಷನನ್ನು ಮಾಡಲಾಗುತ್ತೆ. ನಿಮಗೆ ಅಸೈನ್ ಮಾಡುವಂಥ ವರ್ಕು ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಇದೆ ಬಂದ್ಬಿಟ್ಟು ಡ್ರೈವರ್, ಇದು ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 20, ಕ್ವಾಲಿಫಿಕೇಶನು 10th ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಕ್ಲೀನಿಂಗ್ ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಡಿಸೈರೇಬಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸನ್ನು ಅವರು ಹೊಂದಿರಬೇಕು. ಅದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸು ಇಲ್ಲಿ ಕೇಳಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಜೊತೆಯಲ್ಲಿ ಏಜ್ ಲಿಮಿಟು 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 27 ವರ್ಷ ಇಲ್ಲಿ ಕೇಳಲಾಗಿದೆ. ಸೊ ಇವ್ರ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 2 ಪ್ಲಸ್ ಡಿ ಎನ ನೀಡಲಾಗುತ್ತೆ. ಸೊ ಮೋಡ್ ಆಫ್ ಸೆಲೆಕ್ಷನ್ನು ಲೆವೆಲ್ ಒನ್ ಅಲ್ಲಿ ರಿಟರ್ನ್ ಟೆಸ್ಟು. ಅದೇ ರೀತಿಯಾಗಿ ಲೆವೆಲ್ 1 ಮಾರ್ಕ್ಸ್ 50% ಆದರೂ ಅಗ್ರಿಗೇಟ್ ಅನ್ನ ಕೇಳಿದ್ದಾರೆ. ಓ ಬಿ ಸಿ, ಎಸ್ ಸಿ, ಎಸ್ ಟಿ ಕ್ಯಾಟಗರಿದವರಿಗೆ 40% ಅಗ್ರಿಗೇಟ್ ಆದರೂ ಲೆವೆಲ್ 1 ಅಲ್ಲಿ ಮಾಡಿರಬೇಕು. ಅದಾದ ನಂತರದಲ್ಲಿ ಡ್ರೈವಿಂಗ್ ಟೆಸ್ಟ್ ಅನ್ನ ಲೆವೆಲ್ 2 ಅಲ್ಲಿ ತೆಗೆದುಕೊಳ್ತಾರೆ. ಲೆವೆಲ್ 1 ಮತ್ತೆ ಲೆವೆಲ್ 2 ಆಧಾರದ ಮೇಲೆ ಸೆಲೆಕ್ಷನ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ಸೊ ನಿಮ್ದು ಅಸೈನ್ ಮಾಡುವಂತ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಇದೆ ಬಂದ್ಬಿಟ್ಟು ಡ್ರೈವರ್ ಕಮ್ ಪಂಪ್ ಆಪರೇಟರ್ ಕಮ್ ಫೈರ್ ಮ್ಯಾನ್ ಅಂತ. ಸೊ ಇಲ್ಲಿ ಇರುವಂತಹ ಹುದ್ದೆಗಳು ಬಂದ್ಬಿಟ್ಟು 26, ಯು ಆರ್ ಅಲ್ಲಿ 12, ಇ ಡಬ್ಲ್ಯೂ ಎಸ್ ಅಲ್ಲಿ 1, ಓ ಬಿ ಸಿ ಅಲ್ಲಿ 7, ಎಸ್ ಸಿ ಅಲ್ಲಿ 3, ಎಸ್ ಟಿ ಅಲ್ಲಿ 3. ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸ್ ಸಿ ಅಂದರೆ 10+2 ಸೈನ್ಸ್ ವಿತ್ ಕೆಮಿಸ್ಟ್ರಿ, ಅಂದರೆ ನಿಮ್ಮದು ಒಂದಾದರೂ ಆಪ್ಷನಲ್ಲು ಕೆಮಿಸ್ಟ್ರಿ ಇರಬೇಕಾಗುತ್ತೆ ಸ್ನೇಹಿತರೆ. ಮಿನಿಮಮ್ 50% ಇಲ್ಲಿ ಕೇಳಿದ್ದಾರೆ. ಅದೇ ರೀತಿಯಾಗಿ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ನೀವು ಹೊಂದಿರಬೇಕು. ಅದೇ ರೀತಿಯಾಗಿ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್ ಇವುಗಳನ್ನು ನೀವು ಇವುಗಳ ಒಂದು ಸರ್ಟಿಫಿಕೇಟನ್ನು ಕೂಡ ನೀವು ಹೊಂದಿರಬೇಕು. ಅಂದರೆ ಸೊ ಈ ಇಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡುವಂಥ ಒಂದು ನಿಮ್ಮ ಟ್ರೈನಿಂಗ್ ಇರುತ್ತಲ್ಲ, ಸೊ ಆ ಟ್ರೈನಿಂಗ್ದು ಸರ್ಟಿಫಿಕೇಟನ್ನು ಇಲ್ಲಿ ಕೇಳಿದ್ದಾರೆ. ಏಜ್ ಲಿಮಿಟ್ ಬಂದ್ಬಿಟ್ಟು 18 ವರ್ಷ, ಮಿನಿಮಮ್ ಮ್ಯಾಕ್ಸಿಮಮ್ 25 ವರ್ಷ ಇರುತ್ತೆ. ಅದೇ ರೀತಿಯಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇಲ್ಲಿ ಕೇಳಿದ್ದಾರೆ. ಹೈಟ್ 165 ಸೆಂಟಿಮೀಟರ್, ವೇಟ್ 50 kg, ಚೆಸ್ಟ್ 81. ಅದೇ ರೀತಿಯಾಗಿ ಐಸೈಟು 6x6 ಅನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಲೆವೆಲ್ 3 ಅಲ್ಲಿ ನೀಡಲಾಗುತ್ತೆ, ಪ್ಲಸ್ ಡಿ ಎನ್ ನೀಡಲಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಸೊ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ಆದಮೇಲೆ ಡ್ರೈವಿಂಗ್ ಟೆಸ್ಟ್ ಕೂಡ ಇರುತ್ತೆ. ನಿಮಗೆ ಅಸೈನ್ ಮಾಡುವಂಥ ಡ್ಯೂಟಿ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಬಿಡಿ. ಇನ್ನು ಸ್ಟೇಜ್ 1 ಸ್ಟೇಜ್ 2 ರಿಟರ್ನ್ ಟೆಸ್ಟ್ಗಳೇನಿರುತ್ತಲ್ಲ ಅವುಗಳಿಗೆ ಎಕ್ಸಾಮ್ ಸೆಂಟರ್ಗಳು 5 ಇದ್ದಾವೆ. ಹೈದರಾಬಾದು, ಮಧುರೈ, ಮುಂಬೈ, ಭುವನೇಶ್ವರ್ ಮತ್ತು ಕೋಟಾ, ಇವುಗಳಲ್ಲಿ ನಿಮಗೆ ಬೇಕಾದಂಥ ಪ್ರಿಫರೆನ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಬಿಡಿ. ಸೊ ಇಲ್ಲಿ ಎಕ್ಸಾಮಿನೇಷನನ್ನು ನಡೆಸಲಾಗುತ್ತೆ. ಫ್ರೆಂಡ್ಸ್, ಇದನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್
hwb.government.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ನೀವು ಇಲ್ಲಿ ತುಂಬಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ತುಂಬಲಿಕ್ಕೆ ದಿನಾಂಕಗಳು ಬಂದ್ಬಿಟ್ಟು 11/1/2020 31/1/2020 ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸು 100 rupees ಇರುತ್ತೆ. SC ST ಕ್ಯಾಟಗರಿದವರಿಗೆ, PWD ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ವುಮನ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ಫೀಸ್ಗಳು ಇರೋದಿಲ್ಲ. ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ವ್ಯಾಲಿಡ್ ಆದಂಥ ಇಮೇಲ್ ID ಮತ್ತು ನೀವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ನಂಬರನ್ನು ನೀಡಿ. ಯಾಕಂದರೆ test 1, test 2, skill test 2, ಇಂಟರ್ವ್ಯೂ ಇವೆಲ್ಲ ಈ ನೋಟಿಫಿಕೇಶನ್ಸ್ಗಳು ನಿಮ್ಮ ಮೇಲ್ ಥ್ರೂ ಅಥವಾ ಮೊಬೈಲ್ ನಂಬರ್ ಥ್ರೂ SMS ಮೂಲಕ ನೀಡಲಾಗುತ್ತೆ. ಅದಕ್ಕೋಸ್ಕರ ಅದೇ ರೀತಿಯಾಗಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಪ್ಲೈ ಮಾಡ್ತಾ ಇದ್ರೆ ಸಪ್ರೇಟ್ ಆಗಿ ಅಮೌಂಟ್ ಅನ್ನ ನೀವು ಇಲ್ಲಿ ಭರಿಸಬೇಕು. ಸೊ ಈ ಹುದ್ದೆ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಸೊ ಇಲ್ಲಿ ನೀಡುವಂತ ನಂಬರ್ಗೆ ಮತ್ತೆ ಇಮೇಲ್ ID ಮೇಲ್ ಕೂಡ ನೀವು ಮಾಡಬಹುದು. ಸೊ ಇಲ್ಲಿ ಕರೆದಂತ ಹೆವಿ ವಾಟರ್ ಬೋರ್ಡ್ ಅಲ್ಲಿ ಕರೆದಂತ ರಿಕ್ರೂಟ್ಮೆಂಟ್ ಗೆ ರಿಲೇಟೆಡ್ ಅಂತ ಡಿಟೇಲ್ ಆದ ಮಾಹಿತಿಯನ್ನ ನಾವು ನಿಮಗೆ ತಿಳಿಸಿದ್ದೇವೆ. ಸೊ ಇದು ನಿಮಗೆ ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ. ನೀವಿನ್ನು ಈ ನೋಟಿಫಿಕೇಶನ್ ರಿಲೇಟೆಡ್ ಡೌಟ್ಸ್ಗಳೇನಾದರೂ ಇದ್ದಿದ್ರೆ ಕ್ಲಾರಿಫೈ ಮಾಡ್ಕೊಂಬಿಡಿ. ಮೊದಲು ನೀವು ಅರ್ಹರಾಗಿದ್ದರೆ ಮಾತ್ರ ಅಪ್ಲಿಕೇಶನ್ ಅನ್ನು ಹಾಕಿ, ಅಥವಾ ಯಾರಾದರೂ ಅರ್ಹರಾಗಿದ್ದರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.